ದಾವಣಗೆರೆಯ ಪದವಿ ಕಾಲೇಜಿನವರು ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದಾವಣಗೆರೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವಂತಹ ಎ ವಿ ಕೆ ಕಾಲೇಜಿನ ಮುಂಭಾಗ ಬಾಕ್ಸ್ ರೀತಿ ಮಾರ್ಕ್ಸ್ ಅನ್ನ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಅನುಸರಿಸಬೇಕಾದಂಥ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ಸೂಚನಾ ಫಲಕವನ್ನು ಹಾಕಲಾಗಿದೆ. ಹಳ್ಳಿಯಿಂದ ಬರುವಂಥ ವಿದ್ಯಾರ್ಥಿಗಳು ಕೋವಿಡ್ ಟೆಸ್ಟ್ ಮಾಡಿಸದೇ ಇದ್ದರೆ ಕಾಲೇಜಿನ ವತಿಯಿಂದ ಆರೋಗ್ಯ ಇಲಾಖೆ ಜೊತೆ ಮಾತಾಡಿ ಕೋವಿಡ್ ಟೆಸ್ಟ್ ಮಾಡಿಸಲಾಗುತ್ತೆ. ಸರ್ಕಾರದ ಆದೇಶದಂತೆ ಅವರೇ ಕೋವಿಡ್ ಟೆಸ್ಟ್ ರಿಪೋರ್ಟ್ಸನ್ನು ತರಬೇಕು. ಭಾಳ ಮಕ್ಕಳು ಗ್ರಾಮೀಣ ಭಾಗದಿಂದ ಬರೋದರಿಂದ ಅವರಿಗೆ ಆ ಅನುಕೂಲ ಸಿಗದೇ ಇದ್ದರೆ ನಾವು ಮಾಡಿಸ್ಕೊಡೋದಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೀವಿ. ಹಾಸ್ಪಿಟಲ್ಗೆ ಪತ್ರ ಬರೆದಿದ್ದೀವಿ, ಅವರು ಒಂದು ಡೇಟ್ ಕೊಡ್ತಾರೆ. ನಾಳೆನೆ ಎಲ್ಲ ಕಾಲೇಜುಗಳು ತೆಗೆಯೋದ್ರಿಂದ ಅವ್ರು ಎಲ್ಲ ಕಡೆ ಮಾಡೋದು ಸಾಧ್ಯವಾಗದೇ ಇರ್ಬೋದು. ಒಂದಿನ ಹಿಂದೆ ಮುಂದೆ ನಾವು ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಕಾಲೇಜಿನ ಅಧ್ಯಾಪಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೋವಿಡ್ ಟೆಸ್ಟನ್ನು ಮಾಡಿಸಿ ತುಮಕೂರು ವಿವಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ತುಮಕೂರು ವಿವಿ ಉಪಕುಲಪತಿ ಡಾಕ್ಟರ್ ಸಿದ್ದೇಗೌಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪಿಜಿ ಹಾಗೂ ಕಾಂಟಿಟ್ಯೂಟ್ ಕಾಲೇಜಿಗೆ ಡೀನ್ ಹಾಗೂ ರಿಜಿಸ್ಟರ್ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸನ್ನು ರಚಿಸಲಾಗಿದೆಯಂತೆ. ಪ್ರತಿಯೊಬ್ಬರೂ ಕೂಡ ಪ್ರತಿ ವಿಭಾಗಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ ಅಂತ ಮಾಹಿತಿಯನ್ನು ನೀಡಿದರು. ದಿನಾಂಕ 17/11/2020 ಸ್ನಾತಕ ಮತ್ತು ಸ್ನಾತಕೋತ್ತರ ಅಂತಿಮ ತರಗತಿಗಳು ಪ್ರಾರಂಭ ಆಗ್ತಿದೆ. ಆ ಸಂಬಂಧ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಎಸ್ ಒ ಪಿ ಪ್ರಕಾರ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಈಗಾಗಲೇ ತರಗತಿಗಳನ್ನು ಮತ್ತು ಎಂಟೈರ್ ಕ್ಯಾಂಪಸ್ಸನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಕ್ಯಾಂಪಸ್ಗೆ ಬರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಈ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟು ಕಡ್ಡಾಯ, ಮತ್ತು ಮಾಸ್ಕ್ ಧರಿಸುವುದು ಕಡ್ಡಾಯ ಮಾಡಿದ್ದೇವೆ. ಮತ್ತು ಅದಕ್ಕಾಗಿ ಟಾಸ್ಕ್ ಫೋರ್ಸನ್ನು ನೇಮಿಸಿದ್ದೇವೆ. ಈಗಾಗಲೇ ತುಮಕೂರು ವಿಶ್ವವಿದ್ಯಾಲಯ ಯುದ್ಧೋಪಾದಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ತರಗತಿಗಳು ಸರಿಯಾಗಿ ನಡೆಯೋದಕ್ಕೆ ಅದರ ಜೊತೆಗೆ ಇವಿಷ್ಟು ಇವರಿಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.